ನೇಚರ್ ಕತೆ ಹೇಳಿದೆ ಸ್ನೇಹಿತರೆ. ಈ ಬೇಬಿ ನೇಚರ್ ಬಂದು ಇಲ್ಲಿ ಮೇಲುಕೋಟೆಯಲ್ಲಿ ನೆಲೆಸಿದ ಮೇಲೆ, ದೇವರಿಗೆ ಪ್ರಿಯವಾದ ಮೇಲೆ, ಬಟ್ ಅಲ್ಲಿ ದೆಹಲಿಯಲ್ಲಿದ್ದಂಥ ಭಾಷೆ ಏನು ಮಾಡ್ತಾನಪ್ಪ ಅಂದರೆ, ತನ್ನ ಮಗಳನ್ನು ಕಳ್ಕೊಂಡಿರೋಂಥ ಒಂದು ಸಿಟ್ಟಿನಿಂದ ಮತ್ತೆ ಈ ಪ್ರದೇಶವನ್ನು ಅವನಿಗೆ ಆಕ್ರಮಿಸ್ಕೋಬೇಕು, ಮತ್ತೆ ಆ ಒಂದು ಚಿರನಾರಾಯಣ ಸ್ವಾಮಿ ಮೂರ್ತಿನ ಪಡ್ಕೋಬೇಕನ್ನೋ ಒಂದು ಹಠದಿಂದ ಏನು ಮಾಡ್ತಾನೆ, ಆ ದೆಹಲಿಯ ಭಾಷೆ ಮತ್ತೆ ಇದ್ದು ಪತ್ತನ ಸ್ನೇಹಿತರೆ. ತಾವೀಗ ನೋಡ್ತಾ ಇದ್ದಿಲ್ಲ ಸ್ನೇಹಿತರೆ, ಇದೆಲ್ಲ ಮೆಟ್ಲುಗಳು. ಇದು ಮೇಲುಕೋಟೆ ಹಿಂಭಾಗದ ಒಂದು ಮೆಟ್ಲುಗಳು, ಹಳೆ ಕಾಲದ ಮೆಟ್ಲುಗಳು ಅಂದರೆ ರಾಮಾನುಜಾಚಾರ್ಯ ಕಾಲದಲ್ಲಿ ಇದ್ದಂಥ ಹಳೆ ಮೆಟ್ಲುಗಳು ಸ್ನೇಹಿತರೆ. ಮೆಟ್ಲುಗಳ ವಿಸ್ತೀರ್ಣ ಅಗಲಾಗಿದೆ ಸ್ನೇಹಿತರೆ, ಸುಮಾರು ಮೂರು ದಾಪು ಅಗಲಾದಂಥ ಮೆಟ್ಲುಗಳು ಸ್ನೇಹಿತರೆ ಇದು. ಬಟ್ ಗಿಡಗಂಟೆಗಳ ಬೆಳ್ಕೊಂಡಿದ್ದಿಲ್ಲ, ದನ ಮೇಸರು ಕುರಿ ಮೇಸರು ಬಳಸ್ತಾರೆ, ಓಡಾಡ್ತಾರೆ. ಈ ಜಾಗದಲ್ಲಿ ಏನು ಮಾಡ್ತಾನೆ, ಪ್ರವೇಶ ಮಾಡ್ತಾನೆ ಬಾದಶಾ ಬೇಬಿ ನಾಚಾರ್ ಮತ್ತು ಆ ಒಂದು ವಿಗ್ರಹನ ಪಡ್ಕೋಬೇಕು ಅನ್ನೋ ಆಟದಿಂದ ಇಲ್ಲ ಪ್ರವೇಶ ಮಾಡ್ತಾನೆ. ಬಟ್ ಇದ್ದಾಗೆ ಇದು ಕಡಿದಾಗಿತ್ತು ಆಗಿನ ಕಾಲದಲ್ಲಿ, ಇದನ್ನು ಹತ್ತಕ್ಕಾದ್ರೆ ಇಲ್ಲೇ ಎದೆ ಓಡಿಸುತ್ತ ಅಂತ ಒಂದು ಪುರಾಣ ಇದೆ ಸ್ನೇಹಿತರೆ. ಹಾಗಾಗಿ ಇದು ಮೇಲುಕೋಟೆ ಬೆಟ್ಟದಲ್ಲಿರುವಂಥ ಹಳೇ ಕಾಲದ ಮೆಟ್ಲುಗಳು ಅಂದರೆ ಪ್ರಥಮ ಮೆಟ್ಲುಗಳು ಸ್ನೇಹಿತರೆ. ಇವು ಇದು ಗಿಡ ಸಂದಣಿ ದಟ್ಟವಾಗಿದೆ, ತಪ್ಪಲಿನಲ್ಲಿದ್ದೀವಿ ಸ್ನೇಹಿತರೆ. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ಈ ಒಂದು ಬೆಟ್ಟದ ತಪ್ಪಲು ಕರಡಿ ಧಾಮನೂ ಹೌದು, ಇಲ್ಲಿ ಕರಡಿಗಳಿರೋ ಸಾಧ್ಯತೆಗಳು ಇರ್ತವೆ ಸ್ನೇಹಿತರೆ. ಬಟ್ ಆ ಭಯದ ಮಧ್ಯದಲ್ಲೂ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದು ಬೇಬಿ ನೇಚರ್ ವರನಂದಮ್ಮ ಆಗಿದಂಥ ಒಂದು ಕತೆ. ಮುಂದೆ ನಾವು ತೊಟ್ಟಿಲು ಮಡುಗಿಗೆ ಹೋಗೋಣ ಸ್ನೇಹಿತರೆ. ತೊಟ್ಟಿಲು ಮಡನಲ್ಲಿರುವಂಥ ಒಂದು ವಿಶಿಷ್ಟ, ಅಲ್ಲಿ ಒಂದು ಪ್ರಾಮುಖ್ಯತೆ ಏನು, ಅಲ್ಲಿದ ವಿಶೇಷ ಏನೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ ನಡೀರಿ. ನಮಗೆಲ್ಲ ತೊಟ್ಟಲ ಮಡುಗಿಗೆ ಸ್ವಾಗತ ಸ್ನೇಹಿತರೆ. ತೊಟ್ಟಲ ಮಡುಗು ಏನು, ಅಲ್ಲಿ ಏನು ಕಾಣಿಸುತ್ತೆ, ಅದು ಏನು ವಿಶೇಷ ಅಂತ ಹೇಳ್ತೀನಿ ಸ್ನೇಹಿತರೆ. ಈಗ ತಾವು ನೋಡ್ತಾ ಇರೋದು ತೊಟ್ಟಲು ಮಡುಗುನಲ್ಲಿ ಇರುವಂಥ ಮಂಟಪಗಳು ಸ್ನೇಹಿತರೆ. ಪೂರ್ವದಲ್ಲಿ ಅಂತಂದರೆ ಅನೇಕ ಶತಮಾನಗಳ ಹಿಂದೆ ಸ್ನೇಹಿತರೆ, ಇಲ್ಲಿ ಈ ಮೇಲುಕೋಟೆಯ ಸುತ್ತಮುತ್ತ ಇರುವಂಥ ಸ್ಥಿತಿವಂತರಲ್ಲಿ ಮದುವೆಗಳನ್ನ ಮಾಡ್ತಿದ್ರು. ತಾವು ಮೊದಲು ನೋಡಿದಂಥ ಮಂಟಪ ಸ್ನೇಹಿತರೆ, ಅದೊಂದು ಧಾರೆ ಮಂಟಪ, ಇದೆಲ್ಲ ಒಂದು ಅಡುಗೆ ಕೋಣೆಗಳು ಸ್ನೇಹಿತರೆ. ಇದೆಲ್ಲ ವರನ ಮತ್ತು ವಧುವಿನ ಕಡೆಯವರು ಉಳ್ಕೊತಿದ್ದಂಥ ಜಾಗ. ಜೊತೆಗೆ ಇದನ್ನು ತಾವು ನೋಡಿರ್ಬೋದು, ನೈಸರ್ಗಿಕವಾಗಿ ಒಂದು ಮನೆಯ ಆಕೃತಿಯನ್ನು ಹೋಲುವಂಥ ಗುಹೆ ಸ್ನೇಹಿತರೆ. ಇದು ಇದು ಬಂದು ಅಡುಗೆ ಮನೆ ಮತ್ತು ಅವರು ಉಳ್ಕೊಳ್ಳೋಕೆ ಬೇಕಾದಂಥ ಜಾಗ. ಈಗ ನಾವು ಹೋಗ್ತಿರೋಂಥದ್ದು ತೊಟ್ಟಲು ಮಡುವಿಗೆ ಸ್ನೇಹಿತರೆ. ತಮಗೆ ಶಬ್ದ ಕೇಳಿಸ್ತಿರ್ಬೋದು ಸ್ನೇಹಿತರೆ, ಮೇಲುಕೋಟೆ ಹಿಂಭಾಗದಲ್ಲಿರುವಂಥ ಪರ್ವತ ಶ್ರೇಣಿ ಇದು ಚಿರತೆಧಾಮನ ಹೌದು, ಕರಡಿಧಾಮನ ಹೌದು ಸ್ನೇಹಿತರೆ. ಆ ಒಂದು ಬೆಟ್ಟದ ಸಾಲಿನಿಂದ ಬರುವಂಥ ನೀರು, ನಾನು ಪ್ರಾರಂಭದಲ್ಲಿ ನೀವು ನೋಡಿದಂಗೆ ಅಲ್ಲಿ ಕೆರೆ ಇದೆ ಸ್ನೇಹಿತರೆ, ಕೆರೆಗೆ ಹೋಗುವಂಥ ನೀರು ಸ್ನೇಹಿತರೆ ಇದೆಲ್ಲ. ತಾವು ಇಲ್ಲೇ ಒಂದು ಮಂಟಪಗಳು ಮೆಟ್ಲುಗಳನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಇದು ಒಂದು 12-13 ಶತಮಾನದಲ್ಲಿ ಅಂದರೆ ಮೇಲುಕೋಟೆ ನಿರ್ಮಾಣ ಆಗುವಂಥ ಪೂರ್ವದಲ್ಲಿ ಇಲ್ಲಿ ನೀರಿನ ಒಂದು ಸೋರ್ಸ್ ಇಲ್ಲಿಂದಲೇ ಇರ್ತಿತ್ತು ಅನ್ನೋದು ತಿಳಿದು ಬರುತ್ತೆ ಸ್ನೇಹಿತರೆ. ತಾವೀಗ ನೋಡ್ತಾ ಇರ್ಬೋದು ಈ ಮೆಟ್ಲೆಲ್ಲ ಪುರಾತನ ಕಾಲದ ಮೆಟ್ಲುಗಳು ಸ್ನೇಹಿತರೆ. ತಾವೀಗ ನೋಡ್ತಾ ಇರೋವಂಥದ್ದು ಅತಿ ಶತಮಾನಗಳ ಹಿಂದಿನಿಂದಲೂ ಒಂದು ಐತಿಹಾಸಿಕ ಪ್ರಸಿದ್ಧಿ ಪಡೆದಿರೋಂಥ ತೊಟ್ಟಿಲ ಮಡುವು ಅಂತ ಸ್ನೇಹಿತರೆ. ತಾವು ಆ ಸೈಡ್ ನೋಡ್ತಾ ಇದ್ರೆ, ಕ್ಯಾಮ್ರಾ ಪ್ಯಾನ್ ಮಾಡಿ ಆ ಕಡೆಗೆ ಒಂದು ಸ್ವಲ್ಪ.
ಆ ತೊಟ್ಟಿಲ ಮಡು ಅಂದರೆ ಆ ಒಂದು ನೈಸರ್ಗಿಕವಾದ ಒಂದು ತೊಟ್ಟಿಲಾಕಾರದ ಆಕೃತಿ ಇರೋದ್ರಿಂದ ಅದನ್ನು ತೊಟ್ಟಿಲ ಮಡು ಅಂತ ಕರಿತೀವಿ ಸ್ನೇಹಿತರೆ. ಈಗ ತಾವು ನೋಡ್ತಾ ಇರ್ಬೋದು ಒಂದು ಹಳೆ ಕಾಲದ ಒಂದು ಶಾಸನ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರೋದು ಒಂದು ವಿಷ್ಣುವಿನ ಆಕೃತಿ ಸ್ನೇಹಿತರೆ. ರಾಮನುಜ ಕಾಲದಿಂದಲೂ ಮತ್ತು ಪೂರ್ವದಿಂದಲೂ ಸ್ನೇಹಿತರೆ ಈ ತೊಟ್ಟಿಲ ಮಡುವಿನಲ್ಲಿ ಮೇಲುಕೋಟೆ ಚಲನಾರಾಯಣ ಸ್ವಾಮಿಯ ಒಂದು ಉತ್ಸವ ಮೂರ್ತಿಯನ್ನು ನಾವು ಏನು ನೋಡಿದ್ವಲ್ಲ ಅಲ್ಲಿ ಇನ್ನು ಹಿಂಬಾಗಿದ ಮೆಟ್ಟಲು, ಆ ಮೆಟ್ಟಿಲಿನ ಮೂಲಕ ಬೆಟ್ಟದ ಹಿಂಬಾಗಿಲಿನಿಂದ ಬಂದು ಇಲ್ಲಿ ವರ್ಷಕ್ಕೊಂದ್ಸರಿ ಸ್ನೇಹಿತರೆ ಸುಮಾರು ಒಂದು 10ನೇ ತಿಂಗಳು ಯಾವ ತಿಂಗಳು ಇದು ಡಿಸೆಂಬರ್ ನವಂಬರ್ ತಿಂಗಳ ಸ್ನೇಹಿತರೆ ಇದು ಒಂದು ಜಾತ್ರೆ ಆಗುತ್ತೆ ಸ್ನೇಹಿತರೆ, ಅಲ್ಲಿ ಪ್ರಸಿದ್ಧವಾದ ಜಾತ್ರೆ ಆಗುತ್ತೆ. ಜೊತೆಗೆ ತಾವು ನೋಡ್ತಾ ಇರ್ಬೋದು ಇಲ್ಲಿ ಈ ಮೇಲುಕೋಟೆ ಸುತ್ತಮುತ್ತಲಿದೆ ಮತ್ತು ದೂರದ ಪ್ರಾಂತ್ಯದಿಂದ ಬಂದಂಥ ಶ್ರೀಮಂತರುಗಳು ಅವರ ಒಂದು ಮದುವೆಯನ್ನು ಪ್ರತಿಷ್ಠೆಯಾಗಿ ತಗೊಂಡು ಮೇಲುಕೋಟೆಯಲ್ಲಿ ಮದುವೆ ಮಾಡ್ತಾರೆ ಸ್ನೇಹಿತರೆ. ಆ ಮೇಲುಕೋಟೆ ಪ್ರತಿಷ್ಠೆ ಮದುವೆಗಳು ಈ ತೊಟ್ಟಿಲ ಮಡುವಿನಲ್ಲೇ ನಡೀತದೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಮದುವೆಗೆ ಸೇರ್ತಿದ್ದಂಥ ಜನಗಳು ಮತ್ತು ಪ್ರತಿಯೊಬ್ಬರು ಕೂಡ ಒಂದು ನೀರಿನ ಸೋರ್ಸಸ್ ಅಂದರೆ ಒಂದು ನೀರಿನ ಆಧಾರ ಇಲ್ಲಿ ಇರ್ತಿತ್ತು ಸ್ನೇಹಿತರೆ. ಆದ್ದರಿಂದಾಗಿ ಮದುವೆಗಳನ್ನ ಇಲ್ಲಿ ಮಾಡ್ತಿದ್ರು ಮತ್ತು ವರ್ಷಕ್ಕೊಂದ್ಸರಿ ಇಲ್ಲಿ ಹಬ್ಬನ ಮಾಡಿ ದೀಪಾವಳಿ ಟೈಮಲ್ಲಿ ಅದ್ಧೂರಿಯಾದ ಜಾತ್ರೆಯನ್ನು ಮಾಡ್ತಾರೆ ಸ್ನೇಹಿತರೆ. ಇದು ತುಂಬ ನೋಡಲು ಸುಂದರವಾಗಿದ್ದು ಶೂಟಿಂಗ್ಗೆ ಹೇಳಿ ಮಾಡಿಸಿರುವಂಥ ಒಂದು ಜಾಗ ಸ್ನೇಹಿತರೆ. ತಾವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಅಲ್ಲಿ ವಿಷ್ಣುವಿನ ಅವತಾರಗಳು ಮತ್ತು ವಿಷ್ಣುವಿನ ಕಲ್ಯಾಣಗಳು ಪ್ರತಿಯೊಂದನ್ನು ಕೂಡ ಕೆತ್ತಿದ್ದಾರೆ ಸ್ನೇಹಿತರೆ. ಈ ಒಂದು ಜಾಗದಲ್ಲಿ ಸ್ನೇಹಿತರೆ ಎಷ್ಟೊಂದು ಜನ ಎಲ್ಲ ಅರ್ಕೆನ ಕಡ್ಕೋತಾರೆ, ಮಕ್ಕಳಾಗದೇ ಇರೋರು ಮದುವೆ ಆಗದೇ ಇರೋರಲ್ಲ, ಬಟ್ ಅವರವರ ನಂಬಿಕೆಗೆ ಬಿಟ್ಟಂಥದ್ದು. ನಾವು ಪ್ರಾಕೃತಿಕವಾಗಿ ಹೇಳೋದಂದರೆ ಮೇಲುಕೋಟೆ ಶೂಟಿಂಗ್ಗೆ ಹೇಳಿ ಮಾಡಿಸಿದ ಸ್ವರ್ಗ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಒಂದು ತೊಟ್ಟಿಲು ಮಡುವಿನ ಇತಿಹಾಸ ಮತ್ತು ಒಂದು ಚಿತ್ರಣ ಅಂತ ಹೇಳ್ಬೋದು. ತಾವೀಗ ನೋಡ್ತಾ ಇರೋಂಥದ್ದು ಹಸೆಕಲ್ಲು ಒಂದು ಆಕೃತಿ ಸ್ನೇಹಿತರೆ. ಮದುವೆ ಮಾಡ್ತಾರ ಆಗಿನ ಕಾಲದಲ್ಲಿ ಮದುವೆ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಹಸಿಕಲ್ಲು ಅರಿತಿದ್ರು. ಜೊತೆಗೆ ಆ ಒಂದು ಚಿತ್ರಣ ಏನಿದೆ ಅಲ್ಲಿ ಅಡುಗೆ ಮಾಡೋಕ್ಕೆ ಊಟ ಮಾಡೋಕ್ಕೆ ಮತ್ತು ಮದುವೆಯ ಸಾಂಪ್ರದಾಯಿಕ ಕೆಲಸಗಳನ್ನ ಮಾಡೋಕ್ಕೆ ಬಳಸ್ತಿದ್ರು. ಜೊತೆಗೆ ಸ್ನೇಹಿತರೆ ಮುಂದೆ ತೋರಿಸಿ ಮನೆಯಲ್ಲಿ ಗಂಗಮ್ಮನ ಪೂಜೆ ಮಾಡ್ತಾರೆ. ಆ ಮದುವೆ ಒಂದು ಸಂದರ್ಭದಲ್ಲಿ ಗಂಗಮ್ಮನ ಪೂಜೆ ಮಾಡುವಂಥ ಒಂದು ಏನು ಸಂಪ್ರದಾಯಕ್ಕೆ ಅದನ್ನು ತೋರಿಸಿ ಬಂದ ಸ್ನೇಹಿತರೆ. ಮದುವೆ ಮಂಟಪಗಳಿದೆ ಸ್ನೇಹಿತರೆ, ಇಲ್ಲೂ ಮದುವೆ ಮಂಟಪಗಳಿದೆ. ಇಲ್ಲೆಲ್ಲ ಊಟ ಮಾಡುವಂಥದ್ದು ಕಾರ್ಯಕ್ರಮಗಳು ಮಾಡುವಂಥದ್ದು ಎಲ್ಲ ಮಾಡ್ತಾರೆ ಸ್ನೇಹಿತರೆ. ಜೊತೆಗೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ನೈಸರ್ಗಿಕವಾಗಿ ಸೀರೋ ನೀರಿನಿಂದಾಗಿ ಇಲ್ಲಿ ಒಂದು ಕೊಳದ ಆಕೃತಿ ಇದೆ. ಜೊತೆಗೆ ಆ ಒಂದು ಕೊಳದ ಎದುರುಗಡೆನೆ ಗಂಗಮ್ಮನ ಪೂಜೆಗಳು ಮತ್ತು ಅವ್ರು ತೋಚಿದ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅದು ವಿಷಾದ ಏನಂದ್ರೆ ಸ್ನೇಹಿತರೆ, ಇಂಥ ಒಂದು ಸುಂದರವಾದ ಜಾಗದಲ್ಲಿ ಆ ಒಂದು ಪ್ಲಾಸ್ಟಿಕ್ ಬಳಕೆಗಳು ಪ್ಲಾಸ್ಟಿಕ್ ತಟ್ಟೆಗಳು ಎಲ್ಲ ಮಾಡಿ ಒಂದು ಪರಿಸರ ಮಾಲಿನ್ಯ ಮಾಡ್ತಾರೆ ಸ್ನೇಹಿತರೆ. ದಯಮಾಡಿ ನೋಡುವಂಥ ಪ್ರೇಕ್ಷಕರು ವೀಕ್ಷಕರು ಈ ಒಂದು ಜಾಗಗಳನ್ನ ಚೆನ್ನಾಗಿಟ್ಕೋ ಸ್ವಚ್ಛವಾಗಿ ಇಟ್ಕೋಬೇಕು. ಆದ್ದರಿಂದ ಹೇಳ್ತಾ ಇದ್ರೆ ಇಲ್ಲಿ ಪ್ಲಾಸ್ಟಿಕ್ ತಂದು ಹಾಳು ಮಾಡೋದೆಲ್ಲ ಪ್ರತಿಯೊಂದನ್ನು ಮಾಡಬೇಡಿ, ಸ್ವಚ್ಛವಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಇದು ನೈಸರ್ಗಿಕವಾಗಿರುವಂಥ ಒಂದು ಸುಂದರವಾದ ಜಾಗ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ ಈ ತೊಟ್ಲು ಮಡುವಿನಿಂದ ಹೋದಂಥ ನೀರು ಮುಂದೆ ಆ ಒಂದು ಕೆರೆನ ಸೇರಿ ಆ ಕೆರೆ ಮೂಲಕ ಹರಿದು ಹೋಗಿ ಮುಂದೆ ಕಾವೇರಿ ನದಿನ ಸೇರುತ್ತೆ ಸ್ನೇಹಿತರೆ.